ಎಷ್ಟು? ನನಗೆ 58 ವರ್ಷ. ಈ ವಯಸ್ಸಲ್ಲಿ ಬೇಕಿತ್ತನ್ರಿ ನಿಮ್ಗೆ? ನಿಮ್ ಕೂದ್ಲು ಕಸಿ ಮಾಡ್ಕೊಳ್ಳೋದು ಈ ವಯಸ್ಸಿನಾಗ ಬೇಕಿತ್ತನ್ರಿ ನಿಮ್ಗೆ? ನಾನೇನು ಕಸಿ ಮಾಡ್ಕೊಂಡಿಲ್ಲ. ಸುಳ್ಳು ಹೇಳ್ಬೇಡ್ರಿ, ನಿಜ ಹೇಳ್ರಿ. ನಾನೇನು ಕಸಿ ಮಾಡ್ಕೊಂಡಿಲ್ಲ. ಬೇಕಾದ್ರೆ ಕೂದ್ಲು ಯಾರಾದ್ರೂ ಜಗ್ಗಿ ನೋಡಬಹುದು, ಜಗ್ಗಿ ನೋಡಿ ಜಗ್ಗಿ ನೋಡಿ ಜಗ್ಗಿ ನೋಡಬಹುದು. ಬಂದ ಅಡಿಗೆ ನೋಡಬಹುದು. ನಾನು ಯಾವಾಗ ಹುಟ್ಟಿನಿಂದ ಅತ್ತೇವೆ. ಅಲ್ಲ ಇವ್ರ ಹೋಗ್ಲಿ ಬಿಡ್ರಿಪ್ಪ, ನಿಮ್ ಕೂದ್ಲು ಜಗ್ಗ ಕಲ್ಲಿವರೆಗೂ ಯಾಕೆ ಬರ್ಲಿ? ನಾನು ನಂಗೆ ಯಾರೋ ಹಂಗೆ ಹೇಳಿದ್ರಿಪ್ಪ, ಅದಕ್ಕೆ ನಾ ಕೇಳ್ದೆ. ಹೌದಾ? ನನ್ನ ಕೂದಲು ಕಸಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆನೂ ಇಲ್ಲ ನನಗೆ. ಮತ್ತದ್ರ ಬಿಲ್ ಕ್ಲೈಮ್ ಮಾಡ್ಕೊಂಡ್ರಿ ಅಂತ ನೀವು? ಕಸಿ ಮಾಡ್ಕೊಂಡಿರ್ತಕ್ಕಂಥ ಬಿಲ್ಲನ್ನು ಕೂಡ ಸರ್ಕಾರದಿಂದ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಕೂಡ ನಾನಿಲ್ಲ ಅಂತ ಹೇಳಿ. ಅಲ್ರಿ, ಮತ್ತೆ ದವಾಖಾನೆಗೆ ಯಾಕ್ರಿ ಹೋಗಿದ್ರಿ? ನನಗೆ ಏನು ಬಂದ್ರೆ ಒಂದು 80 ವರ್ಷಗಳಿಂದ ನನ್ನ ಚರ್ಮದ ಒಂದು ಅಲರ್ಜಿ ಇತ್ತು. ಓ, ಅಲರ್ಜಿ ಇತ್ತು, ಅದಕ್ಕೆ ಹೋಗಿದ್ರಿ? ಹಂಗಿದ್ರೆ ಯಾವ ಬಿಲ್ ಕ್ಲೈಮ್ ಮಾಡ್ಕೊಂಡಿಲ್ಲ ನೀವು? ಬಟ್ ನಾನು 4 ವರ್ಷಗಳಿಂದ ಯಾವುದೇ ಒಂದು ಬಿಲ್ಲನ್ನು ಕೂಡ ನಾನು ಕ್ಲೈಮ್ ಮಾಡಿಲ್ಲ. ಅಲ್ರಿ, ಮತ್ತೆ ಯಾಕೆ ನಿಮ್ ಬಗ್ಗೆ ಎಲ್ಲ ಹಿಂಗ ಸುಳ್ಳು ಇನ್ಫಾರ್ಮೇಶನ್ ಕೊಟ್ರೆ ನನಗೆ? ಮೋಸ್ಟ್ಲಿ ನಿಮಗೆ ಆಗದವ ಯಾವನ ಇಂಥ ಕೆಲಸ ಮಾಡಿರ್ಬೇಕು ನೋಡ್ರಿ. ಕೆಲವು ಮಾಧ್ಯಮದವರಿಗೆ ಯಾವ ರೀತಿ ಮಾಹಿತಿ ಹೋಯ್ತು, ಏನು ತಪ್ಪು ಮಾಹಿತಿ ಆಯ್ತು? ಹೋಗ್ಲಿ ಬಿಡ್ರಿಪ್ಪ, ಜನರು ನಿಮ್ ಬಗ್ಗೆ ಬಾಳ ತಪ್ಪು ತಿಳ್ಕೊಂಡ್ರ, ಅದಕ್ಕೆ ಇದೆಲ್ಲ ಸುಳ್ಳು ಅಂತ ಜನರಿಗೆ ಮನವಿ ಮಾಡ್ಕೊಂಬಿಡ್ರಿ. ಯಾವುದೇ ಒಂದು ನಯ ಪಶು ಕೂಡ ನಾನು ಸರ್ಕಾರದ ಮೇಲೆ ಬರೆ ಹಾಕೋದಿಲ್ಲ ಅಂತಕ್ಕಂತ ಒಂದು ಮನವಿಯನ್ನ ತಮ್ಮ ಮೂಲಕ ತಿಳಿಸ್ತಾ ಇದ್ದೇನೆ. ಹಾ, ಸಾಕ್ ಬಿಡ್ರಿ ಪ್ರಭುಗಳೇ, ಸಾಕ್ ಸಾಕ್ ಸಾಕ್. ನೋಡ್ರಿಪ್ಪ, ನಿಮ್ಗೆ ಒಂದು ಹೇಳ್ತೇನೆ, ಈ ಲವ್ ಅನ್ನೋದು ಹೆಂಗಂದ್ರೆ ಒಂಥರ ಮೈಸೂರು ಪಾಕ್ ಇದ್ದಂಗೆ. ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಮೈಸೂರು ಪಾಕ್ ನೋಡಿದ್ರೆ ಸಾಕು, ಬಾಯಾಗ ಹೆಂಗೆ ನೀರು ಬರ್ತಾವಲ್ಲ ಈ ಲವ್ ಅನ್ನೋದು ಹಂಗೆ ನೋಡ್ರಿಪ್ಪ. ಈ ಲವ್ ಅನ್ನೋ ಪದ ಕೇಳಿದ್ರೆ ಸಾಕು, ಬಿದ್ದೋದ ಮರ ಕೂಡ ಚಿಗರಾಕ್ ಶುರು ಮಾಡಿಬಿಡ್ತೈತಿ. ಅಂಥದ್ದೊಂದು ಡಿಫ್ರೆಂಟ್ ಲವ್ ಸ್ಟೋರಿನ ಈಗ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಹಾ, ಸ್ಟಾರ್ಟ್. ಅಯ್ಯೋ ರಾಮ ನಂಗ್ ಹೇಗೆ ನಿನ್ ಮೇಲೆ ಪ್ಯಾರ್ ಹೋ ಗಯಾ, ಅಯ್ಯಯ್ಯೋ ರಾಮ ಹಿಂಗ್ಯಾಕೆ ಗೊತ್ತಿಲ್ದೆ ದಿಲ್ಗೆ ಖೋ ಗಯಾ, ಅರೆ ಆಜಾರೆ ಆಜಾರೆ ಪ್ಯಾರೆ ಸಾಥ್ ಮಿಲೋ ರೇ, ಅರೆ ಆಲಾರೆ ಆಲಾರೆ ಮನ ಸಾರೆ ಬಾತ್ ಕರೋ ರೇ, ಆಜಾರೆ ಆಜಾರೆ. ನೋಡ್ರಿಪ್ಪ, ಈ ದಿಗ್ವಿಜಯ್ ಸಿಂಗ್ಗೆ 67, ಇವಳಿಗೆ 47. ಈ ಅಂತರದ ಜೋಡಿಗೆ ಫುಲ್ ಲವ್ ಆಗ್ಬಿಟ್ಟದಂತ ಆ ಭಗವಂತನ ಕಾಪಾಡ್ಬೇಕು. ಸಿಂಗ್ ಅವ್ರೆ, ನೀವೀಗ ಬಿದ್ದು ಹೋಗೋ ಮರ, ಈ ವಯಸ್ಸಲ್ಲಿ ನಾಟಿ ಮಾಡೋ ಕೆಲಸ ಬೇಕಿತ್ತ ನಿಮ್ಗೆ? ಅಲ್ರಿಪ್ಪ ದಿಗ್ವಿಜಯ್ ಸಿಂಗ್, ನಿಮ್ಮ ರಾಜಕೀಯ ಜೀವನಕ್ಕೆ ನಿವೃತ್ತಿ ಹೇಳೋ ವಯಸ್ಸಿದ, ಅಂಥದ್ರಲ್ಲಿ ಹಸಿ ಮಣೆ ಏರಕ್ಕೆ ರೆಡಿ ಆಗಾಕತ್ತಿರಲ್ರಿಪ್ಪ. ಹೋಗ್ಲಿ ಬಿಡ್ರಿಪ್ಪ, ಈ ತಲೆ ಕೂದ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಈಗ ಹಾಕೋತೀನಿ ಅಂತ ಅನ್ನೋರಿಗೆ ಏನು ಹೇಳಕ್ಕಾಗ್ತತಿ? ಅಪ್ಪ ಪೊಲೀಸ್ ಅಪ್ಪ, ಅಲ್ಲಪ್ಪ ನೋಡ್ರಿ, ಯಾವ್ದೋ ಮನೆ ಗೂಳಿ ನುಗ್ದಂಗ್ ನುಗ್ಗಾಕತ್ತಾನ, ವಿಚಾರಿಸ್ರಿ ಸ್ವಲ್ಪ ಅವನಿಗೆ. ನೋಡ್ರಿ, ಮತ್ತೆ ನಿಮ್ಗೆ ಹೆದರ್ದಂಗ ಹೆಂಗ ನಿಂತಾನವ, ಬಿಡ್ರಿ ಒಂದವಾಗ. ಮತ್ತೆ ಅಲ್ಲೇ ನಿಲ್ತಾನ ನೋಡ್ರಿಪ್ಪ ಅವ. ಏಯ್ ಶಾಣೆ, ಅಲ್ಲಿ ಕಂಡು ತುಂಬಾ ಬೀರ್ ಕುಡ್ದಿದ್ ಸಾಕಂಗಿಲ್ಲ ನಿನಗೆ, ಮತ್ತೆ ನೀರ್ ಕೇಳಕತ್ತೆ ನಡೆ. ಪೊಲೀಸ್ ಅಪ್ಪ ಕೈದ್ರ ಮಾತಾಡ್ತೀಯ, ಬಿಟ್ಟ ಅಂದ್ರೆ ನೋಡಿಗ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಯಾಕ್ರಿಪ್ಪ ಹಿಂಗ ಯಾಕೆ ಬಡಿಯಾಕತ್ತೀರಿಪ್ಪ ಅವಂಗ? ಏನ್ ಮಾಡ್ದ ನಿಮಗ ಅಂತ ಅವ್ನ್ ಹಿಂಗ್ ಬಡಿಯಾಕತ್ತೀರಿ ನೀವು? ಬಂಗಾರದ ಚೈನು, ಈ ಚೈನ್ ತಗೊಂಡು ಇದ್ರಲ್ಲಿ ಈ ತರ ಮಾಡ್ಬಿಟ್ಟಾರೆ. ಏನಾತ ನೋಡಿ, ಈ ತರ ಬಂಗಾರ ಚೈನ್. ಎಷ್ಟು ಗ್ರಾಮ್ ಇತ್ತದ ಮೊದ್ಲ? ಇದು 12 ಗ್ರಾಮ್ ಇತ್ತು ಸರ್. ಇದು ಈಗ ಎಷ್ಟು ಗ್ರಾಮಿಗೆ ಬಂದೈತೆ? ಇವಾಗ 8 ಗ್ರಾಮ್ ಐತೆ. ಅಲ್ಲ ಕಟ್ ಕಟ್ ಆಗ್ಬಿಟ್ಟೆ ಸರ್ ಅಲ್ಲ ಪೂರ. ಹಿಂಗೆಲ್ಲ ಮಾಡಿದ್ನವ, ಹಂಗಂದ್ರೆ ಇನ್ನೊಂದಿಷ್ಟು ಕಜ್ಜಾಯ ಕೊಡ್ರಿ ಅವ್ಗೆ, ಕೊಡ್ರಿ. ಸಾಕ್ ಬಿಡ್ರಿಪ್ಪ, ಇವತ್ತಿಗೆ ಸಾಕು, ಮತ್ತೆ ನಾಳೆ ಸಿಗ್ತೇನೆ, ಬರ್ತೇನೆ, ಬಾಯ್ ಬಾಯ್.